ಯಾಕೆ ನಕ್ಕಿದ್ಯಾ? ಅಯ್ಯೋ ಮುಕ್ಕಿ, ನಾನು ನನ್ನ ಸ್ನೇಹಿತೆ ಜೊತೆ ಮಾತಾಡ್ದೆ, ಈಗ ಸಮಾಧಾನ ಆಗ್ತಾ ಇದೆ. ಏ ಯಾವ ಸ್ನೇಹಿತೆ? ಅಲ್ಲ ಇಲ್ಲಿರೋದು ನಾನು ನೀನು ಇಬ್ರೆ, ಒಂದ್ ನರ್ಪಿಳ್ಳೇನೂ ಇಲ್ಲ. ಯಾವ ಸ್ನೇಹಿತೆ ಎಲ್ಲಿದ್ದಾಳೆ? ಇಲ್ಲಿ ಯಾರು ಬಂದಿದ್ದೆ ಕಾಣಿಸ್ತಿಲ್ಲ. ಯಾರ ಜೊತೆ ಮಾತಾಡ್ದೆ ನೀನು? ಅವಳು ಹಾಗೆಲ್ಲ ಎಲ್ರ ಕಣ್ಗೂ ಕಾಣಿಸಲ್ಲ, ನನ್ನ ಕಣ್ಣಿಗೆ ಮಾತ್ರ ಕಾಣಿಸ್ತಾಳೆ. ನಾನು ಏನೇ ಕಷ್ಟದಲ್ಲಿದ್ರು ಬಂದು ಭೇಟಿ ಆಗ್ತಾಳೆ. ಏ ಹುಡುಗಿ, ನಿನಗೆಲ್ಲ ತಲೆ ಕೆಟ್ಟಿರ್ಬೇಕು. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಕಣ್ಣು ಮುಚ್ಕೊಂಡು ಕೂತಿದ್ದೆ, ಈಗ ನೋಡಿದ್ರೆ ಸ್ನೇಹಿತೆ ಜೊತೆ ಮಾತಾಡ್ದೆ ಅಂತ ಹೇಳ್ತಿದ್ಯಾ? ಅಯ್ಯೋ ಮುದ್ಕಿ, ನನ್ ಕಣ್ಣು ಮುಚ್ಕೊಂಡೆ ನನ್ನ ಸ್ನೇಹಿತೆ ಜೊತೆ ಮಾತಾಡ್ದೆ. ಹೌದಾ? ಹಂಗಾದ್ರೆ ಯಾರ ಹತ್ರ ಮಾತಾಡ್ದೆ ಅಂತ ಹೇಳಿ ನೋಡೋಣ. ಅದೆಲ್ಲ ನಿನಗೆ ಯಾಕೆ ಬೇಕು? ಇನ್ ಸ್ವಲ್ಪ ಹೊತ್ತಲ್ಲಿ ಅವಳೇ ಇಲ್ಲಿಗೆ ಬರ್ತಾಳೆ, ಅವಾಗ ನೀನೇ ನೋಡು. ಹೌದಾ? ಅಯ್ಯೋ ಅದ್ ಹೇಗೆ ಇವಳು ಇಷ್ಟು ಆತ್ಮವಿಶ್ವಾಸದಿಂದ ಹೇಳ್ತಿದ್ದಾಳೆ? ಅವತ್ತು ಸೆರೆಮನೆಯಲ್ಲಿ ಇವಳ ಜೊತೆ ಮಾತಾಡಿದಾಗ್ಲೂ ಇವಳು ಹೇಳ್ದಂಗೆ ಎಲ್ಲ ಆಯ್ತು, ಇವತ್ತು ನೋಡಿದ್ರೆ ಹಾಗೆ ಮಾತಾಡ್ತಿದ್ದಾಳಲ್ಲ. ಅಲ್ಲ ಮುಂದೆ ಆಗೋದಿಲ್ಲ, ಇವಳಿಗೆ ಮೊದ್ಲೇ ಗೊತ್ತಾಗ್ಬಿಡುತ್ತಾ? ಹೇಗೆ ಇವಳು ಏನಾದ್ರೂ ಮಾತಾಡ್ತಿ ಇರ್ಬೋದಾ? ಇಲ್ಲಾಂದ್ರೆ ಸಾಮಾನ್ಯ ಜನಕ್ಕೆ ಇದೆಲ್ಲ ಗೊತ್ತಾಗೋದಕ್ಕೆ ಸಾಧ್ಯನೇ ಇಲ್ಲ. ಹಳ್ಳಿ ಹುಡುಗಿ ಬೇರೆ, ಅದೇನು ವಾಮಾಚಾರ ಕಲ್ತಿದ್ದಾಳೋ ಏನೋ. ನಾನು ಬೇರೆ ಸುಮ್ಮನಿರ್ಲಾರ್ದೆ ಸಿಟ್ಟಲ್ಲಿ ಏನೇನೋ ಮಾತಾಡ್ಬಿಟ್ಟೆ, ಆ ಕೋಪಕ್ಕೆ ಇವಳು ಇನ್ನೇನಾದರೂ ಮಾಡಿಬಿಟ್ರೆ ನನ್ನ ಪ್ರಾಣ ಉಳಿಸ್ಕೋಬೇಕು ಅಂದರೆ ನಾನು ಇವಳು ಕಾಲಿಗೆ ಬೀಳಲೇಬೇಕು. ಏನು ಮಾಡಲಿ, ಎಲ್ಲ ನನ್ನ ಕರ್ಮ. ಮಾತಾಡು ಮಾತಾಡು, ಆರಾಮಾಗಿ ಮಾತಾಡು ಎಲ್ಲಮ್ಮ. ನಾನೇನೋ ಸಿಟ್ಟಲ್ಲಿ ಒಂದೆರಡು ಮಾತಾಡಿದೆ ಅಂತ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಬಿಡ್ಬೇಡಮ್ಮ. ನನಗೂ ವಯಸ್ಸಾಯ್ತಲ್ಲಮ್ಮ, ಕೆಲವೊಂದು ಸರಿ ತಲೆಗೂ ಮನಸ್ಸಿಗೂ ಬಾಯಿಗೂ ಸಂಬಂಧ ಇಲ್ಲದೆ ಮಾತಾಡ್ಬಿಡ್ತೀನಿ. ನೀವು ಏನೋ ಸ್ವಲ್ಪ ಬಾಯಿ ತಪ್ಪಿ ಮಾತಾಡ್ಬಿಟ್ಟಿದ್ದೀನಿ, ಹೊಟ್ಟೆ ಹಾಕೊಂಬಿಡಮ್ಮ. ನಿನ್ ಕೆಲ್ಸಕ್ಕೆ ಬರ್ದು ಮಾತು ಕೇಳ ನನ್ನ ತಲೆ ಕೆಡ್ಸ್ಕೊಳಲ್ಲ ಮುದ್ಕಿ. ಆದಿರ್ಲಿ, ಇದ್ಯಾಕೆ ಇದ್ದಕ್ಕಿದ್ದಂಗೆ ಇಷ್ಟೊಂದು ಬದಲಾವಣೆ ನಿನ್ನ ಮಾತಲ್ಲಿ? ಏನೂ ಇಲ್ಲಪ್ಪ, ಸುಮ್ಮನೆ ನಮ್ಮಿಬ್ಬರ ಮಧ್ಯ ಜಗಳ ಮಾತು ಎಲ್ಲ ಯಾಕೆ ದ್ವೇಷ ಅಂತ ಅಷ್ಟೇ. ಯಾಕೆಂದರೆ ನಾವಿಬ್ಬರು ಬಿದ್ದಿರೋದು ಒಂದೇ ಬಾವಿಗೆ, ಇದರಿಂದ ನಾವು ಮೇಲೆ ಹೇಳೋದು ಬಿಟ್ಟು ಸುಮ್ಮನೆ ನಾವು ನಾವೇ ಜಗಳ ಆಡ್ಕೊಂಡ್ರೆ ಚೆನ್ನಾಗಿರುತ್ತಾ ಹೇಳು. ಸದ್ಯ ಈಗಲಾದರೂ ಬುದ್ಧಿ ಬಂತಲ್ಲ ಈ ಮುದುಕಿಗೆ. ಶ್ರೀ